ಸ್ನೇಹಿತರೆ ಈ ದಿನ ನಾವು ಭೇಟಿ ನೀಡಿರ್ತಕ್ಕಂಥ ಕ್ಷೇತ್ರ ಸೊನ್ನಲಿಗೆ ಇದು ಮಹಾರಾಷ್ಟ್ರ ರಾಜ್ಯದ ಸೊಲ್ಲಾಪುರ ನಗರ ಕೇಂದ್ರ ಭಾಗದಲ್ಲಿ ಕಂಡುಬರುತ್ತೆ ಇದು ಸಿದ್ದರಾಮ ಎಂಬ ಪವಾಡ ಪುರುಷರ ಜನ್ಮಸ್ಥಳ ಮತ್ತು ಗದ್ದುಗೆಯನ್ನು ಹೊಂದಿರತಕ್ಕಂಥ ಕ್ಷೇತ್ರವಾಗಿದೆ ಗೋಡೆಕೆರೆಯಲ್ಲಿ ನೆಲೆಸಿದ್ದ ಸಿದ್ದರಾಮೇಶ್ವರರು ಕೂಡ ಇವರೇ ಆಗಿರುತ್ತಾರೆ ಇದೆಲ್ಲ ನಡೆದಿರೋದು ಸಾವಿರ ವರ್ಷಗಳ ಹಿಂದೆ ಈ ಸೊನ್ನಲಿಗೆ ಕ್ಷೇತ್ರದಲ್ಲಿ ಸಿದ್ದರಾಮರು ತಮ್ಮ ಪವಾಡದಿಂದ ನಿರ್ಮಿಸಿದ ಕೆರೆಯನ್ನು ನಾವು ಈಗ ನೋಡಬಹುದು ನಮ್ಮ ಸುತ್ತ ನೀರನ್ನು ಕಾಣ್ತಾ ಇದ್ದೀವಿ ಅದು ಕೆರೆ ಕೆರೆಯ ಮಧ್ಯಭಾಗದಲ್ಲಿ ವಿಶಾಲವಾದ ಚಾಕದಲ್ಲಿ ಒಂದು ಪ್ರಾಂಗಣವನ್ನು ನಿರ್ಮಿಸಿ ಅದರ ಮಧ್ಯಭಾಗದಲ್ಲಿ ಸಿದ್ದರಾಮರ ಗದ್ದುಗೆ ಮತ್ತು ಒಂದು ಗರ್ಭಗೃಹ ಇರುವ ಮಂಟಪವನ್ನು ನಿರ್ಮಿಸಿದ್ದಾರೆ ನಾವೀಗ ಸಿದ್ದರಾಮರ ಗದ್ದುಗೆಯ ಹೊರಭಾಗದಲ್ಲಿ ಇದ್ದೇವೆ ಇಲ್ಲಿ ಎರಡು ಶಿವಲಿಂಗಗಳನ್ನು ಪೂಜಿಸಲಾಗ್ತದೆ ನಾವು ಈಗ ಗದ್ದುಗೆಯ ಒಳಭಾಗಕ್ಕೆ ಹೋಗೋಣ ಇದು ಎತ್ತರವಾದ ಕಲ್ಲಿನ ಗೋಡೆಯನ್ನು ಕಟ್ಟಿ ಅದರ ಮಧ್ಯಭಾಗದಲ್ಲಿ ಗದ್ದುಗೆಯನ್ನು ನಿರ್ಮಿಸಿದ್ದಾರೆ ಪ್ರವಾಸಿಗರಿಗೆ ತಂಗುವುದಕ್ಕೆ ಸ್ಥಳ ಪ್ರಸಾದ ವಿನಿಮಯ ಕೇಂದ್ರ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಸುತ್ತ ಉದ್ಯಾನವನವನ್ನು ಕೂಡ ನಿರ್ಮಿಸಿದ್ದಾರೆ ಈಗ ನಾವು ನೋಡ್ತಾ ಇರೋದು ಸಿದ್ದರಾಮರ ಗದ್ದುಗೆ ಅಂದರೆ ಸಮಾಧಿ ಇಲ್ಲಿಗೆ ಹಲವಾರು ಪ್ರವಾಸಿಗರು ಬರುವುದು ನಾವು ನೋಡ್ತೀವಿ ಈ ಪವಾಡ ಪುರುಷರು ಬದುಕಿದ್ದು ಇಲ್ಲಿ ಗದ್ದುಗೆಯಲ್ಲಿ ಮಲಗಿದ್ದಾರೆ ಇವರ ಪವಾಡಗಳ ಬಗ್ಗೆ ನಾವು ಪುಸ್ತಕಗಳನ್ನು ಓದಿ ತಿಳಿದುಕೊಳ್ಬೋದು ಇವರು ಬಡಬಗ್ಗರಿಗೆ ದೃಷ್ಟಿಹೀನರಿಗೆ ರೋಗಿಗಳಿಗೆ ಸಹಾಯ ಮಾಡಿದ್ದನ್ನು ಓದ್ಬೋದು ಇದು ಗರ್ಭಗೃಹ ಹೊಂದಿರುವ ಒಂದು ಮಂಟಪ ಇಲ್ಲಿ ಪ್ರಸಾದ ವಿನಿಮಯ ಕೂಡ ನಡೆಯುತ್ತದೆ ಈಗ ಹೊಸದಾಗಿ ನಿರ್ಮಿಸಲಾಗುತ್ತಿರುವ ಸಭಾಂಗಣ ಅದರ ಪ್ರತಿಕೃತಿಯನ್ನು ಇಲ್ಲಿ ಇಟ್ಟಿದ್ದಾರೆ ಸಿದ್ದರಾಮೇಶ್ವರರು ಪೂಜಿಸುತ್ತಿದ್ದ ಲಿಂಗವನ್ನು ಇಲ್ಲಿ ಪ್ರದರ್ಶನ ಮಾಡಲಾಗಿದೆ ಇದು ನಿರ್ಮಿಸಲಾಗುತ್ತಿರುವ ಮಂಟಪದ ಪ್ರತಿಕೃತಿ ನಾವೀಗ ಸಿದ್ದರಾಮೇಶ್ವರ ದರ್ಶನವನ್ನು ಪಡೆಯೋಣ ಕ್ಷೇತ್ರಕ್ಕೆ ಒಮ್ಮೆಯಾದರೂ ಭೇಟಿ ನೀಡಿ